ಮುಕ್ಕಾಲು ಕಪ್ಪು ಅವಲಕ್ಕಿ ಇದ್ದರೆ ಈ ರೆಸಿಪಿಯನ್ನು ಮಾಡಿ ತುಂಬಾ ಕರಿಗರೆಯಾಗಿ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಫ್ರೆಂಡ್ಸಿಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಸುಮಾರು ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕಾಗತ್ತೆ ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕೊಳ್ಳೋಣ ಒಂದು ಹತ್ತು ನಿಮಿಷ ಈ ರೀತಿಯಲ್ಲಿ ಎರಡರಿಂದ ಮೂರು ಸಲ ತೊಳೆದಿಟ್ಕೊಳ್ಬೇಕಾಗತ್ತೆ ಈಗ ಅವಲಕ್ಕಿ ಎಲ್ಲ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕಾಗತ್ತೆ ಸುಮಾರು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈ ಹ ಕಡಲೆ ಹಿಟ್ಟು ಬೇಯುವಾಗ ಹಸಿ ಘಮ ಎಲ್ಲ ಹೋದ್ಮೇಲೆ ಒಳ್ಳೆ ಬೆಂದಿರುವಂಥ ಫ್ಲೇವರ್ ಬರೋರ್ಗು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಬೇಡ ಈಗ ಎಣ್ಣೆ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಈ ರೀತಿಯಲ್ಲಿ ಸ್ವಲ್ಪ ಡ್ರೈ ಆದರೆ ಸಾಕು ಅದೇವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದನ್ನು ಒಲೆಯನ್ನು ಆಫ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ಈಗ ಇನ್ನೊಂದು ಕಡೆ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ಅವಲಕ್ಕಿ ಈ ರೀತಿಯಲ್ಲಿ ಸಾಫ್ಟಾಗಿದೆ ಈಗ ಇದನ್ನು ಈ ರೀತಿಯಲ್ಲಿ ನೀರೆಲ್ಲ ಹಿಂಡ್ಬಿಟ್ಟು ಬರೀ ಅವಲಕ್ಕಿಯನ್ನು ಮಾತ್ರ ತೆಗೆದಿಟ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಈಗ ಎಲ್ಲ ಅವಲಕ್ಕಿಯನ್ನು ಕೂಡ ತೆಗೆದಿಟ್ಕೊಳ್ಳೋಣ ಒಂದು ಪ್ಲೇಟ್ನಲ್ಲಿ ಈಗ ಇದನ್ನು ಕೂಡ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಬೇಕಾಗತ್ತೆ ಈಗ ಕಡಲೆ ಹಿಟ್ಟು ಹುರ್ತಿಟ್ಕೊಂಡಿದ್ದೀವಲ್ವ ಎಣ್ಣೆಯಲ್ಲಿ ಈಗ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಎರಡು ಸ್ಪೂನಷ್ಟು ಹಾಕೊಳ್ಳೋಣ ಮತ್ತು ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನಷ್ಟು ಈಗ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗ ಅದನ್ನು ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಕೆ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಆಗಲೇ ತೊಳೆದು ನೆನೆ ಹಾಕ್ಕೊಂಡು ಅವಲಕ್ಕಿಯೇ ನೀರೆಲ್ಲ ತೆಗ್ದಿಟ್ಕೊಂಡಿದ್ದೀವಲ್ವ ಆ ಅವಲಕ್ಕಿಯನ್ನು ಈ ಮಿಶ್ರಣ ಜೊತೆ ಜೊತೆಗೆ ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಈ ಅವಲಕ್ಕಿ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಅವಲಕ್ಕಿಯಲ್ಲೂ ಕೂಡ ಅದೇವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಇದಕ್ಕೆ ಮುಖ್ಯವಾಗಿ ಯಾವುದೇ ಕಣಕ್ಕೂ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೂ ಹೋಗಬಾರ್ದು ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈ ಅವಲಕ್ಕಿ ಸ್ವಲ್ಪ ಉಂಡೆ ಕಟ್ಟೋ ಹದಕ್ಕೆ ಬರೋರ್ಗು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿಯಲ್ಲಿ ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈಗ ಇದು ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸರಿ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ ಈಗ ಇದು ಪೂರ್ತಿ ಚಪಾತಿ ಹಿಟ್ಟಿನ ಹದಕ್ಕೆ ಬರೋರ್ಗು ಈ ರೀತಿಯಲ್ಲಿ ಕಲಸಿಟ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಬಂದರೆ ಸಾಕು ಈಗ ಇದು ಎರಡು ನಿಮಿಷ ತಟ್ಟೆನ ಮುಚ್ಚಿ ನೆನೆ ಮೇಲೆ ಈಗ ಈ ಹದಕ್ಕೆ ಬಂದಿದೆ ಇಷ್ಟ ಆದರೆ ಸಾಕು ಈಗ ಇದನ್ನೆಲ್ಲ ಒಂದು ಗಾತ್ರದಷ್ಟು ಉಂಡೆಯನ್ನಾಗಿ ಮಾಡಿ ಈ ರೀತಿಯಲ್ಲಿ ಲೈಟಾಗಿ ತಟ್ಟೆ ಇಟ್ಕೊಳ್ಬೇಕಾಗುತ್ತೆ ವಡೆಯನ್ನೆಲ್ಲ ಅಕಸ್ಮಾತ್ ನೀವು ಇನ್ನೊಂದು ಕಡೆ ಒಲೆ ಮೇಲೆ ಎಣ್ಣೆಯನ್ನು ಇಟ್ಕೊಂಡು ಕೂಡ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದನ್ನು ಈ ರೀತಿಯಲ್ಲಿ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಪ್ರೆಸ್ ಮಾಡಿದ್ರೆ ಒಳ್ಳೆಯದು ಟೇಸ್ಟಿ ಚೆನ್ನಾಗಿ ಕೊಡುತ್ತೆ ಒಳಗಡೆ ಸಾಫ್ಟಾಗಿನೂ ಕೂಡ ಬೆಂದು ಮೇಲುಗಡೆ ಕರಿಗರಿಯಾಗಿರುತ್ತಲ್ವ ಅದಕ್ಕೆ ತಿನ್ನುವಾಗ ಒಳ್ಳೆ ಟೇಸ್ಟಿ ಕೊಡುತ್ತೆ ಈಗ ಇನ್ನೊಂದು ಕಡೆ ಕಾದಿರುವಂಥ ಎಣ್ಣೆಗೆ ಈ ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಮಿಶ್ರಣವನ್ನು ಒಂದೇ ರೀತಿಯಲ್ಲಿ ಎಣ್ಣೆನಲ್ಲಿ ಹಾಕೊಳ್ತಾ ಹೋಗಬೇಕಾಗತ್ತೆ ಇದು ಸ್ವಲ್ಪ ಕುಳ್ಳೆಲ್ಲ ಎಲ್ಲ ಕಡಿಮೆ ಆದಮೇಲೆ ಈ ರೀತಿಯಲ್ಲಿ ಉಲ್ಟಾ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಇನ್ನು ಸ್ವಲ್ಪ ಗೋಲ್ಡನ್ ಬಂದರೆ ಸಾಕು ಈಗ ಇದು ಕಲರೆಲ್ಲ ಫುಲ್ಲು ಚೇಂಜ್ ಆಗಿದೆ ಈ ಟೈಮಲ್ಲಿ ತೆಗ್ದಿಟ್ಕೊಳ್ಳೋಣ ಇನ್ನು ಉಳಿದಿರುವಂಥ ಮಿಶ್ರಣವನ್ನು ಕೂಡ ಇದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಹಾಕಿ ಕರ್ತಿಟ್ಕೊಂಡ್ರೆ ರುಚಿಕರವಾದ ಕರಿಗರಿಯಾದ ಅವಲಕ್ಕಿ ವಡೆ ರೆಡಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್